ஹாய் ஸ்னேகித்ரே, சரோஜாஸ் லைஃப் ஸ்டைல் டிப்ஸ்க்கு தமிழ்க்கு ಸ್ವಾಗತ. நான் சரோஜா. ಸ್ನೇಹಿತರೆ, ನಾನು ಇದನ್ನು ನಿಮಗೆ ಒಂದು ಸೂಪರ್ ಆಗಿರುವಂತಹ ಒಂದು ಫೇಸ್ ಪ್ಯಾಕ್ನ ಬಗ್ಗೆ ಮಾಹಿತಿನ ಕೊಡ್ತೀನಿ. ತುಂಬಾ ಸಿಂಪಲ್ ಆಗಿರುತ್ತೆ. ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಬಳಸಿ ಈ ಒಂದು ಫೇಸ್ ಪ್ಯಾಕ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಕೇವಲ 15 ನಿಮಿಷದಲ್ಲಿ ನಿಮ್ಮ ಮುಖ ಅನ್ನೋದು ತುಂಬಾ ಚೆನ್ನಾಗಾಗತ್ತೆ, ಗ್ಲೋಯಿಂಗ್ ಆಗುತ್ತೆ, ಲೈಟಿಂಗ್ ಆಗುತ್ತೆ, ನಂತರ ತುಂಬಾ ಚೆನ್ನಾಗಿ ಹೊಳಿತಿರುತ್ತೆ ಅಂತಲೇ ಹೇಳ್ಬೋದು. ನೀವೆಲ್ಲಾದರೂ ಪಾರ್ಟಿ, ಫಂಕ್ಷನ್, ಹಬ್ಬಗಳಿಗಾಗಿರ್ಬೋದು ಮತ್ತು ಇನ್ನಿತರೆ ಮದುವೆ ಸಮಾರಂಭಗಳಿಗೆ ಕೇವಲ 15 ನಿಮಿಷದಲ್ಲಿ ನಿಮ್ಮ ಮುಖ ಅನ್ನೋದು ಗ್ಲೋಯಿಂಗ್, ಸಾಫ್ಟ್, ಸ್ಮೂತ್ ಆ್ಯಂಡ್ ಲೈಟ್ ಆಗಬೇಕು ಅನ್ನೋದಾದರೆ ದಯವಿಟ್ಟು ಈ ಒಂದು ಫೇಸ್ ಪ್ಯಾಕ್ನ ಒಮ್ಮೆನಾದರೂ ಅಪ್ಲೈ ಮಾಡಿ. ಇಲ್ಲ ಅನ್ನೋದಾದರೆ ನೀವು ವಾರದಲ್ಲಿ 2 ಬಾರಿ ಅಪ್ಲೈ ಮಾಡಿದ್ರೂ ಸಾಕಾಗುತ್ತೆ. ನಿಮ್ಮ ಮುಖದಲ್ಲಿ ಮೊಡವೆಗಳು ಸಹ ಕೂಡ ಹೋಗಲಾಡಿಸುತ್ತೆ, ಮೊಡವೆ ಕಲೆಗಳನ್ನು ಹೋಗಲಾಡಿಸುತ್ತೆ. ಅದರ ಜೊತೆಗೆ ನಿಮ್ಮ ಸ್ಕಿನ್ನ ಎನಿ ಟೈಮ್ ಗ್ಲೋಯಿಂಗ್, ಸಾಫ್ಟ್ ಮಾಡೋದಕ್ಕೆ, ನಂತರ ಲೈಟ್ ಮಾಡೋದಕ್ಕೂ ಸಹ ಈ ಒಂದು ಫೇಸ್ ಪ್ಯಾಕ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ಬನ್ನಿ, ಈ ಒಂದು ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ನೋಡಿ, ಇಲ್ಲಿ ನಾನು ಮೊದಲನೇದಾಗಿ ಒಂದು ಕ್ಲೀನಾಗಿರುವಂಥ ಬೌಲ್ನ ತೆಗೆದುಕೊಂಡಿದ್ದೀನಿ. ಆ ಬೌಲ್ಗೆ ನಾನು ಇಲ್ಲಿ 1.5 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಬಳಸಿದ್ದೀನಿ. ನಂತರ 1.25 ಸ್ಪೂನ್ ಆಗುವಷ್ಟು ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆನ ಬಳಸಿದ್ದೀನಿ. ಇಲ್ಲ ಅಂದಲ್ಲಿ ಬೇಕಾದರೂ ನೀವು 1/2 ಸ್ಪೂನ್ ಆಗುವಷ್ಟು ಕೋಕೋನೆಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆನ ಬೇಕಾದರೂ ಯೂಸ್ ಮಾಡ್ಬೋದು. ನಿಮ್ಮದೇನಾದರೂ ಆಯಿಲಿ ಸ್ಕಿನ್ ಆಗಿದ್ದರೆ ಈ ಒಂದು ಬಾದಾಮಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆನ ನೀವು ಸ್ಕಿಪ್ ಮಾಡ್ಬೋದು. ನಂತರ 1 ಚಿಟಿಕೆ ಆಗುವಷ್ಟು ಅರಿಶಿನ ಅಂದರೆ ಕಸ್ತೂರಿ ಅರಿಶಿನವನ್ನು ಯೂಸ್ ಮಾಡಿದ್ದೀನಿ. ನಂತರ 1/2 ಸ್ಪೂನ್ ಆಗುವಷ್ಟು ರೋಸ್ ವಾಟರ್ನ ಸಹ ಕೂಡ ಬಳಸಿದ್ದೀನಿ. ರೋಸ್ ವಾಟರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ನಂತರ ನಾನು ಇಲ್ಲಿ ಮೇನಾಗಿ ಬಳಸ್ತಾ ಇರೋದು ಅಂದರೆ ಆರೆಂಜ್ ಜ್ಯೂಸ್. ಆರೆಂಜ್ ಜ್ಯೂಸ್ನಾದರೂ ಬಳಸ್ಬೋದು, ಆರೆಂಜ್ ಇಲ್ಲ ಅನ್ನೋದಾದರೆ ಟೊಮ್ಯಾಟೊ ಜ್ಯೂಸ್ನ ಯೂಸ್ ಮಾಡ್ಬೋದು, ಇಲ್ಲ ಅನ್ನೋದಾದರೆ ಮೊಸರನ್ನು ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಬೇಕಾದರೆ ನೀವು ಕಿತ್ತಳೆ ಹಣ್ಣಿನ ರಸವನ್ನು ಬೇಕಾದರೆ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಏನು ಹೇಳಿದ್ದೀನೋ, ಯಾವುದಾದ್ರೂ ಒಂದು ವಸ್ತು ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಇನ್ನೊಂದನ್ನು ಅದರ ಬದಲಾಗಿ ಬಳಸ್ಬೋದು. ಅಕಸ್ಮಾತ್ ನಿಮ್ಮ ಮುಖದಲ್ಲಿ ಏನಾದರೂ ಬಂಗುವಿನ ಸಮಸ್ಯೆ ಮತ್ತು ಮುಖದಲ್ಲಿ ಕಪ್ಪು ಕಲೆಗಳು ಅನ್ನೋದು ಇದ್ದರೆ ನೀವು ಬೇಕಾದರೆ ಆಲೂಗಡ್ಡೆಯ ರಸವನ್ನು ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಆರೆಂಜ್ ಜ್ಯೂಸ್ನ ಬಳಸಿದ್ದೀನಿ. ಆರೆಂಜ್ ಜ್ಯೂಸ್ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಇನ್ಸ್ಟೆಂಟಾಗಿ ನಿಮ್ಮ ಸ್ಕಿನ್ನ ಲೈಟ್ ಮಾಡುತ್ತೆ, ಗ್ಲೋಯಿಂಗ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಬಳಸಿದ್ದೀನಿ. ಕಡಲೆ ಹಿಟ್ಟು ಅನ್ನೋದು ಇನ್ಸ್ಟೆಂಟಾಗಿ ನಿಮ್ಮ ಸ್ಕಿನ್ನಲ್ಲಿರುವಂತಹ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಅರಿಶಿನದ ಪುಡಿನೂ ಅಷ್ಟೇ, ಅದು ನಿಮ್ಮ ಮುಖದಲ್ಲಿ ಏನಾದರೂ ಮೊಡವೆ ಇದ್ದರೆ ಅದನ್ನು ಸಹ ಕೂಡ ನಿವಾರಣೆ ಮಾಡುತ್ತೆ, ಇನ್ಸ್ಟೆಂಟಾಗಿ ನಿಮ್ಮ ಸ್ಕಿನ್ನ ಲೈಟ್ ಮಾಡುತ್ತೆ. ಆಲ್ಮಂಡ್ ಆಯಿಲ್ ಅನ್ನೋದು ಅಷ್ಟೇ, ನಿಮ್ಮ ಸ್ಕಿನ್ನ ಇನ್ಸ್ಟೆಂಟಾಗಿ ಲೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ರೋಸ್ ವಾಟರ್ ಸಹ ಕೂಡ ಅಷ್ಟೇ, ನಿಮ್ಮ ಮುಖದಲ್ಲಿ ಧೂಳು, ಕೊಳಕು, ಮಾಲಿನ್ಯ ಅದೆಲ್ಲ ಇದ್ದರೆ ಅದನ್ನು ಸಹ ಕೂಡ ನಿವಾರಣೆ ಮಾಡಿ ನಿಮ್ಮ ಸ್ಕಿನ್ಗೆ ಇನ್ಸ್ಟೆಂಟಾಗಿ ಲೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇವಿಷ್ಟನ್ನು ಸಹ ಕೂಡ ಕ್ಲೀನಾಗಿ ಒಂದೊಳ್ಳೆ ಫೇಸ್ ಪ್ಯಾಕ್ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಮೊದಲನೇದಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇದನ್ನು ನೀವು ನಿಮ್ಮ ಫೇಸ್ ಮತ್ತು ನೆಕ್ಕಿಗೆಲ್ಲ ಸಹ ಕೂಡ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಆ್ಯಸ್ ಯೂಶ್ವಲ್ ನೀವು ಫೇಸ್ ವಾಶ್ನ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಉಗುರು ಬೆಚ್ಚಗಿನ ನೀರಲ್ಲಿ ನೀವು ಫೇಸ್ ವಾಶ್ನ ಮಾಡ್ಕೊಳ್ಳಿ. ಆಗ ನಿಮ್ಮ ಸ್ಕಿನ್ನಲ್ಲಿರುವಂತಹ ಪೋರ್ಸ್ ಎಲ್ಲ ಸಹ ಕೂಡ ಕ್ಲೀನಾಗಿ ಓಪನ್ ಆಗುತ್ತೆ. ನಂತರ ನೀವೇನಾದರೂ ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಆಳವಾಗಿ ಲೈಟ್ ಮಾಡೋದಕ್ಕೆ, ಗ್ಲೋಯಿಂಗ್ ಮಾಡೋದಕ್ಕೆ ಈ ಒಂದು ಫೇಸ್ ಪ್ಯಾಕ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ಈ ಒಂದು ಫೇಸ್ ಪ್ಯಾಕ್ನ ನೀವು ಆಲ್ ಸ್ಕಿನ್ ಟೈಪ್ ಅವ್ರು ಸಹ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಅವ್ರು ಮಾತ್ರ ಆಲ್ಮಂಡ್ ಆಯಿಲ್ ಅಥವಾ ಕೋಕೋನೆಟ್ ಆಯಿಲ್ನ ನೀವು ಮಿಕ್ಸ್ ಮಾಡೋದಾದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಆಲ್ ಸ್ಕಿನ್ ಟೈಪ್ ಅವರು ಆರಾಮಾಗಿ ಯೂಸ್ ಮಾಡ್ಬೋದು. 15-16 ವರ್ಷ ಮೇಲ್ಪಟ್ಟ ಎಲ್ಲ ಯುವಕ ಯುವತಿಯರು ಆರಾಮಾಗಿ ಯೂಸ್ ಮಾಡ್ಬೋದು. ಇದರ ರಿಸಲ್ಟ್ ಅನ್ನೋದು ನಿಮಗೆ ಇನ್ಸ್ಟೆಂಟಾಗಿ ಗೊತ್ತಾಗುತ್ತೆ. ಕೇವಲ 15 ನಿಮಿಷದಲ್ಲಿ ನಿಮ್ಮ ಸ್ಕಿನ್ ಲೈಟ್ ಆಗೋದಕ್ಕೆ ಈ ಒಂದು ಹೋಮ್ ರೆಮಿಡಿ ಅನ್ನೋದು 1 ಆಗಿ ಕೆಲಸ ಮಾಡುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೀವು ನೋಡ್ತಿದ್ರಿ, ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.